ಅಣ್ಣಾ ಸಾಹೇಬ್ ಜೊಲ್ಲೆ ಬದಲು ನನಗೆ ಟಿಕೆಟ್ ನೀಡಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬಳಿ ಬೇಡಿಕೆ ಇಟ್ಟ ರಮೇಶ್ ಕತ್ತಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ರಮೇಶ್ ಕತ್ತಿ ಎರಡು ಸಾವಿರದ ಒಂಬತ್ತರಲ್ಲೇ ಚಿಕ್ಕೋಡಿಯ ಸಂಸದರಾಗಿದ್ದವರು ರಾಜ್ಯ ರಾಜಕೀಯ ಮತ್ತು ರಾಷ್ಟ್ರ ರಾಜಕೀಯದಲ್ಲಿ ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಯಾವ ರೀತಿ ದಾಳವನ್ನು ಉರುಳಿಸ್ಬೇಕು ಎಲ್ಲವೂ ರಮೇಶ್ ಕತಿಯವರಿಗೆ ಕರಗತವಾಗಿದೆ ಕುಟುಂಬದಿಂದ ಹೀಗಾಗಿ ಅಣ್ಣಾ ಜೊಲ್ಲೆ ಅವರು ಪ್ರೆಸೆಂಟ್ ಚಿಕ್ಕೋಡಿಯ ಸಂಸದರಾಗಿದ್ದಾರೆ ಅವರಿಗೆ ಕೊಟ್ಟಿದ್ದು ಸಾಕು ನನಗೆ ಅವಕಾಶವನ್ನು ಕೊಡಿ ನಾನು ಈ ಬಾರಿ ಸಂಸದನಾಗಿ ಗೆದ್ದು ರಾಜ್ಯ ಬಿ ಜೆ ಪಿಯ ಕೈಯನ್ನು ಬಲಪಡಿಸ್ತೇನೆ ಪ್ರಧಾನಿ ಮೋದಿಯವರ ಹೆಗಲಿಗೆ ಹೆಗಲನ್ನು ಕೊಟ್ಟು ಸಂಪೂರ್ಣ ಶಕ್ತಿಯನ್ನು ಹಾಕಿ ನಾನು ರಿಸಲ್ಟ್ ಅನ್ನ ಮಾಡ್ತೀನಿ ಇದೇ ಮೊದಲಲ್ಲ ರಮೇಶ್ ಕತ್ತಿ ಅವರು ಕಳೆದ ನಾಲ್ಕೈದು ತಿಂಗಳಲ್ಲಿ ಅನೇಕ ಬಾರಿ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ನನಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಇದೀಗ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಅವರ ನಿವಾಸಕ್ಕೆ ತೆರಳಿ ರಮೇಶ್ ಕತ್ತಿ ಅವರು ನೇರವಾಗಿ ಚರ್ಚಿಸಿದ್ದಾರೆ ಅನ್ನೋ ವಿಚಾರ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ನನಗೆ ಈ ಬಾರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಿ ಬಿಜೆಪಿಯಿಂದ ನಾನು ಸ್ಟ್ರಾಂಗ್ ಆಸ್ಪರೆಂಟ್ ಎಸ್ ಕಳೆದ ಬಾರಿಯೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಕೊಡುವಾಗ ನಾನು ಕೂಡ ಪೈಪೋಟಿಯನ್ನು ನಡೆಸಿದ್ದೆ ಆದ್ರೆ ನೀವುಗಳು ಕೊಟ್ಟಂತ ಆಸೆ ಆಕಾಂಕ್ಷೆ ಆಮಿಷಗಳಿಗೆ ನಾನು ಹೆಚ್ಚಿನ ಚರ್ಚೆಯನ್ನ ಮಾಡಕ್ ಹೋಗ್ಲಿಲ್ಲ ರಾಜ್ಯಸಭಾ ಸದಸ್ಯ ವಿಧಾನ ಪರಿಷತ್ ಸದಸ್ಯ ಮಾಡ್ತೀನಿ ಅಂತ ಭರವಸೆಯನ್ನು ನೀಡಿದ್ರು ಆದ್ರೆ ಅದ್ಯಾವುದು ಈಡೇರ್ಲಿಲ್ಲ ಹೀಗಾಗಿ ಈ ಬಾರಿ ನನಗೆ ಅವಕಾಶವನ್ನ ಮಾಡಿಕೊಡಿ ಎಸ್ ಈ ಬಾರಿ ನನಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ರಮೇಶ್ ಕತ್ತಿ ಸಂಸದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟಿಕೆಟ್ ಕೊಡ್ಲಿಲ್ಲ ಪ್ರಕಾಶ್ ಹುಕೇರಿ ಅವ್ರಿಗೆ ಕೊಟ್ಟರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಕೊಟ್ಟರು ಈ ಬಾರಿ ಮತ್ತೆ ನನಗೆ ಕೊಡಿ ನಾನು ರಿಸಲ್ಟ್ ಮಾಡಿ ತೋರಿಸ್ತೀನಿ ಅನ್ನೋದು ಲೆಕ್ಕಾಚಾರ ರಮೇಶ್ ಕತ್ತಿ ಅವರದು ಹೀಗಾಗಿ ನೇರವಾಗಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಬಳಿ ಈ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅಲ್ಲದೆ ಕ್ಷೇತ್ರದಲ್ಲಿ ಬೇಕಾದ್ರೆ ಸಮೀಕ್ಷೆ ನಡೆಸಿ ಯಾರು ನಿಂತರೆ ಗೆಲ್ತಾರೆ ಯಾರು ನಿಂತರೆ ರಿಸಲ್ಟ್ ಆಯ್ತದೆ ನಿಮಗೆ ಬಿ ಜೆ ಪಿ ಗೆಲ್ಲಬೇಕು ಅನ್ನೋದಷ್ಟೇ ಮುಖ್ಯ ಇದ್ದರೆ ನನಗೆ ಅವಕಾಶ ಕೊಡಿ ಬಿ ಜೆ ಪಿ ನೋಡ್ಕೊಳ್ಳೋಣ ಗೆದ್ದೇ ಗೆಲ್ಲುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇದ್ದರೆ ನಿಮಗೆ ಯಾರಿಗೆ ಬೇಕಾದರೂ ಕೊಡಿ ಅನ್ನೋ ಚರ್ಚೆ ನಡೆಸಿದ್ದಾರೆ ಎಸ್ ವೀಕ್ಷಕರೇ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಯಾರಿಗೆಲ್ಲ ಟಿಕೆಟ್ ಕೊಡಬೇಕು ಯಾರಿಗೆಲ್ಲ ಟಿಕೆಟ್ ಕೊಡಬಾರ್ದು ಗೆಲುವಿನ ಅಭ್ಯರ್ಥಿ ಯಾರು ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಗೆಲ್ಲಬೇಕು ಅಂದರೆ ಜೆ ಡಿ ಎಸ್ಗೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಟಿಕೆಟನ್ನು ಕೊಡಬೇಕು ಬಿ ಜೆ ಪಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಬದಲಿಸಬೇಕು ವಿಜಯೇಂದ್ರ ಅವರ ಮೇಲೆ ಇರುವಂಥ ಜವಾಬ್ದಾರಿ ಅತಿ ದೊಡ್ಡದು ಎಲ್ಲವನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಒಂದು ವೇಳೆ ಕೆಲವರಿಗೆ ಟಿಕೆಟ್ ಮಿಸ್ ಆದರೆ ಆಗುವಂಥ ಬಣ ಬಡಿದಾಟ ಏನು ಇವೆಲ್ಲವನ್ನು ವಿಜಯೇಂದ್ರ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದು ಅತಿ ದೊಡ್ಡ ಚರ್ಚೆ ಎಸ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ಮೊದಲು ನಿಮ್ಮ ಸಂಸದರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಆಮೇಲೆ ಬಿ ಜೆ ಪಿಯಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅನ್ನೋದನ್ನು ಬಿ ಜೆ ಪಿ ಕಾರ್ಯಕರ್ತರು ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ